ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಈಗಿನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್. ಇವತ್ತಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಸುದ್ದಿ, ಅದು ಕೂಡ ಮೆಟ್ರೋ. ಏನಂತೀರ ನೀವು, ಒಂದು ಹಳಿಯ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡ್ತಿರತಕ್ಕಂತಹ ಯುವಕ, ಎಲ್ಲಿಯದಿದು ಸುದ್ದಿ? ನಿಜಕ್ಕೂ ಅವನ ಪರಿಸ್ಥಿತಿ ಏನಾಯಿತು? ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಅವನು ಪ್ರೇರೇಪಣೆ ಕೊಟ್ಟಿದ್ದಾದರೂ ಯಾರ್ರಿ? ಯಾಕೆ ಈ ಮಾತು ಕೇಳ್ತಿದ್ದೀವಿಯಪ್ಪ ಅಂತಂತಂದರೆ, ಎಣ್ಣೆ ಎಣ್ಣೆ ಏಟಲ್ಲಿ ಮನುಷ್ಯ ಏನು ಬೇಕಾದ್ರೆ ಮಾಡ್ತಾನೆ. ಅದು ಕೂಡ ಇವಾಗ ಈ ಪರ್ಟಿಕ್ಯುಲರ್ ವ್ಯಕ್ತಿ ಎಣ್ಣೆ ಏಟ್ನಲ್ಲಿದ್ದಾನೆ, ಅಂದರೆ ಎಣ್ಣೆಯ ಅಮಲ್ನಲ್ಲಿದ್ದಾನೆ, ಒಂದು ನಶ ಮಾಡಿದ್ದಾನೆ ಎಂಬ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಎಲ್ಲಿಯದ ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಮೆಟ್ರೋ ಟ್ರ್ಯಾಕ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಯುವಕ, ವಿಡಿಯೋ ಫುಲ್ ವೈರಲ್. ಹೌದು, ಟೋಕಿಯೋ ಮೆಟ್ರೋ ನಿಲ್ದಾಣದಲ್ಲಿ ಯುವಕನೊಬ್ಬ ಮೆಟ್ರೋ ಟ್ರ್ಯಾಕ್ ಮೇಲೆ ಮೂತ್ರ ವಿಸರ್ಜನೆ ಮಾಡಿರುವ ಘಟನೆ ನಡೆದಿದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮೆಟ್ರೋ ಹತ್ತಲು ಬಂದ ಯುವಕ ಟ್ರ್ಯಾಕ್ ಮೇಲೆ ಸಾರ್ವಜನಿಕವಾಗಿಯೇ ಮೂತ್ರ ವಿಸರ್ಜನೆ ಮಾಡುತ್ತಿರುವುದನ್ನು ಕಾಣಬಹುದು ನೀವು. ಅಷ್ಟರಲ್ಲೇ ಒಬ್ಬ ಭದ್ರತಾ ಸಿಬ್ಬಂದಿ ಬಂದು ಆ ವ್ಯಕ್ತಿಯನ್ನು ಹಿಡಿದು ಕರೆದುಕೊಂಡು ಹೋಗುವ ದೃಶ್ಯವನ್ನು ಕೂಡ ನೀವು ನೋಡಬಹುದು ವೀಕ್ಷಕರೇ. ಕಿತ್ತೂರು ಉತ್ಸವಕ್ಕೆ ಸಿಎಂ ಹಾಗೂ ಡಿಸಿಎಂ ಬರ್ತಾರಂತೆ. ಯಾಕೆ ಮಾತಪ್ಪ ಅಂತಂತಂದರೆ, ಒಂದು ವಾಡಿಕೆ, ಯಾರಾದರೂ ಸಿ ಎಮ್ ಆದರೆ ಕಿತ್ತೂರು ಉತ್ಸವಕ್ಕೆ ಬಂದರೆ ಅವ್ರ ಸೀಟು ಬಿದ್ದೋಗ್ಬಿಡುತ್ತೆ, ಅಂದರೆ ಅವ್ರು ಸಿ ಎಮ್ ಆಗಿ ಉಳಿಯಲ್ಲ ಎಂಬ ವಾಡಿಕೆ, ಒಂದು ಸಂಪ್ರದಾಯ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿದೆ. ಇವಾಗ ಇದನ್ನು ಮೀರಿ, ಇಲ್ಲಪ್ಪ ಯಾವ ಸೀಟು ಬೀಳಲ್ಲ, ಏನೂ ಆಗಲ್ಲ ಅಂತ ಹೇಳಿ ಸಿ ಎಮ್ ಡಿ ಸಿ ಎಮ್ ಅವರು ಈ ಒಂದು ಕಿತ್ತೂರು ಉತ್ಸವಕ್ಕೆ ಬರ್ತಾರಂತೆ. ಬರ್ತಾರ ಇಲ್ವಾ ಅದು ಸೆಕೆಂಡರಿ, ಬಟ್ ಸಚಿವರೊಬ್ಬರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾರವರು ಕೇಳ್ಕೊಂಡು ಬರೋಣ, ಬನ್ನಿ. ಅದು ಇದನ್ನು ಕೊಟ್ಟಿದ್ದಾರೆ, ಇನ್ಸ್ಟೆಡ್ ಆಫ್ 23rd ದೇ ವಾಂಟ್ ಟು ಕಮ್ ಆನ್ 25th ಸಮಾರಂಭ ದಿಸ್. ಆಮೇಲೆ ರೆವಿನ್ಯೂ ಮಿನಿಸ್ಟರ್ ಕೂಡ ಸಿ ಹಿಲ್ ಬಿ ಆನ್ ದಿ 23rd ಓಪನಿಂಗ್ ಇದಕ್ಕೆ ಬರ್ತಾರೆ. ಅದ್ರ ಜೊತೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ತಂಗಡಿಗೆ ಅವರು ಕೂಡ ಬರ್ತಾರೆ, ಸಂತೋಷ್ ಲಾಡ್ ಅವರು ಬರ್ತಾರೆ. ಬಹುತೇಕ ಇದ್ದಂಥ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಯಾರ್ಯಾರಿಗೆ ಇದನ್ನು ಆಹ್ವಾನ ಕೊಟ್ಟಿದ್ದೆವು ಎಲ್ಲರೂ ಕೂಡ 100% ಬರ್ತೇವೆ ಅನ್ನುವಂಥ ಹೇಳ್ಕೊಂಡು ಕೊಟ್ಟಿದ್ದಾರೆ. ಅದ್ರ ಜೋಡಿ 3 ದಿವಸ ವಿವಿಧ ಕಲ್ಚರಲ್ ಅದಾವು, ಸ್ಪೋರ್ಟ್ಸ್ ಅದಾವು, ಅದ್ರ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಅದಾವೆ ಅಲ್ಲಿ. ಎವ್ರಿ ಡೇ ಈ ಇನ್ವಿಟೇಷನ್ದಾಗ ಅದಾವೆ. ಇವನು ಬಿಟ್ಟು ಕೂಡ ಬೇರೆ ಬೇರೆ ಆಯೋಜನೆ ಮಾಡಿದ್ವಿ, ಮತ್ತು ಮಹಿಳೆಯರಿಗಾಗಿ ಕೂಡ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೆವು. ಅಂದರೆ ಏನು, ಲೆಟಸ್ ಬಿಗಿನ್ ಅಂಥೇಳಿ ಈ ವರ್ಷದಿಂದ ಚಾಲು ಮಾಡಿದ್ದೆವು. ಅದ್ರ ಜೋಡಿ ಗ್ರಾಮೀಣ ಕ್ರೀಡೆ ಬರ್ತಾವೆ, ವಾಟರ್ ಸ್ಪೋರ್ಟಿಂಗ್ ಬರ್ತೈತಿ, ಕುಸ್ತಿ ಬರ್ತೈತಿ, ಕಬಡ್ಡಿ, ವಾಲಿಬಾಲ್ ಆ್ಯಸ್ ಇಟ್ ಈಸ್. ವರ್ಷ ನಾವೇನು ಮಾಡ್ತಾವೆ, ಸ್ವಲ್ಪ ಅಪ್ಗ್ರೇಡ್ ಆಗಿ ಹೈಯರ್ ಲೆವೆಲ್ ಟೀಮ್ಸ್ ಕರೆದು ಅಲ್ಲಿ ಆಡಿಸುವಂಥ ಪ್ರಯತ್ನ ಮಾಡುತ್ತಾ ಇದ್ದೆವು. ಆಮೇಲೆ ನಮಗೆ ಬಹುತೇಕ ಸ್ಟೇಜ್ ಆಯ್ತು, ಇದಾಯ್ತು, ಕೆಪಾಸಿಟಿ ಈ ವರ್ಷ ಆಲ್ಮೋಸ್ಟ್ 1.5 times ದೊಡ್ಡದು ಮಾಡ್ಕೊಂಡಿದ್ದು. ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಅದು ಏನಪ್ಪ ಅಂತ ಅಂದರೆ, ಕಿತ್ತೂರು ರಾಣಿ ಚೆನ್ನಮ್ಮನವರ ಸಮಾಧಿಯ ಬಳಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಮಾಡಲ್ಲ, ಅದಕ್ಕೆ ಅವಕಾಶವಿಲ್ಲ ಎಂದು. ಏನದು, ಅವ್ರ ಬಾಯಿಂದನೇ ಕೇಳ್ಕೊಂಡು ಬರೋಣ, ಬನ್ನಿ. ನಮ್ಮ ಬೈಲ್ಹೊಂಗಲ್ ಸ್ಥಳೀಯ ಶಾಸಕರು ಅವರು ಹೇಳಿದ್ದಾರೆ, ಸದ್ಯಕ್ಕೆ ಅಲ್ಲಿರುವಂಥ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿ ಏನಿದೆ, ಸಮಾಧಿ ಒಳಗಡೆ ಯಾವುದೇ ಕಾರ್ಯಕ್ರಮ ನಮಗೆ ಮಾಡಲಿಕ್ಕೆ ಆಗಲ್ಲ. ಬೇಡಿಕೆ ಹಾಗೆ ಇತ್ತು, ಸಮಾಧಿ ಒಳಗಡೆ ಹೋಗಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಕೇಳಿದ್ದಾರೆ. ಬಟ್ ನನ್ನ ಪ್ರಕಾರ, ನಮ್ಮೆಲ್ಲರ ಪ್ರಕಾರ, ಸಮಾಧಿ ಆವರಣದಲ್ಲಿ ನಾವು ಮನೋರಂಜನಾ ಕಾರ್ಯಕ್ರಮ ಇರ್ಬೋದು, ರಸಮಂಜರಿ ಇರ್ಬೋದು, ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಮೊನ್ನೆ ಬೈಲಹೊಂಗಲ್ ಶಾಸಕರು ಸಮಾಧಿ ಎದುರುಗಡೆ ಇರೋ ಮೇನ್ ರೋಡ್ ಏನಿದೆ ಅಲ್ಲಿ ಒಂದು ಟಿ ಜಂಕ್ಷನ್ ಬರ್ತಾ ಇದೆ. ಆ ಟಿ ಜಂಕ್ಷನ್ನಿಂದ ಮೇನ್ ರೋಡ್ಗೆ ಕನೆಕ್ಟ್ ಆಗೋ ರೋಡ್ ಏನಿದೆ, ಆ ಒಂದು ಏರಿಯಾದಲ್ಲಿ ನಾವೊಂದು ಕಾರ್ಯಕ್ರಮವನ್ನು
ಹಮ್ಮಿಕೊಳ್ಳೋಣ ಅಂತ ಹೇಳಿ ಅವರು ನನಗೆ ಸಲಹೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಒಂದ್ಸತಿ ಬೇಲ್ಹೊಂಗಲ್ ಹೋಗಿ ವೀಕ್ಷಣೆ ಮಾಡಿ ನಾನು ಫೈನಲ್ ಮಾಡಿಕೊಂಡು ಶಾಸಕರ ಜೊತೆ ಚರ್ಚೆ ಮಾಡಿ ನಾನು ಅದಕ್ಕೆ ನಿರ್ಧಾರ ನಾನು ಮಾತಾಡ್ತೀನಿ. ನನಗೆ ಭರವಸೆ ಇದೆ. ನಾವು ಒಂದ್ಸತಿ ಕಾನ್ಫಿಡೆಂಟ್ಲಿ ಒಂದು ವಿಚಾರ ಜನರ ಜೊತೆ ನಾವು ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಜನರು ಒಪ್ಕೊಳ್ತಾರೆ. ಈ ಪ್ರತಿಭಟನೆ ಏನಿದೆ ಇದು ಮಾಡೋ ಅವಶ್ಯಕತೆ ಬರಲ್ಲ ಅಂತ ನನಗೆ ನಂಬಿಕೆ ಇದೆ. ಕಿತ್ತೂರು ಉತ್ಸವದಲ್ಲಿ ಏರ್ ಶೋ ಮಾಡಲಾಗುತ್ತೆ ಎಂಬ ಊಹೆಗಳು ಕೇಳ್ಬರ್ತಾ ಇದ್ವು. ಅಂದರೆ ಮಾಡ್ತಾರಾ ಇಲ್ವಾ ಎನ್ನುವಂತಹ ಒಂದು ಕನ್ಫ್ಯೂಷನಲ್ಲಿ ಮಾತುಗಳು ಅಟ್ಕಾಯಿಸ್ಕೊಂಡು ಕೂತಿತ್ತು. ಇದನ್ನು ಸ್ಪಷ್ಟೀಕೃತವಾಗಿ ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಾಹೇಬರು. ನಿಜಕ್ಕೂ ಏನದು ಹಾರಿಸ್ತಾರ ಅಂದರೆ ವಾಯು ಸೇವೆ ನಡೆಯುತ್ತಾ ಅಥವಾ ಇಲ್ಲವಾ ಏನದು ಸುದ್ದಿ ನೋಡ್ಕೊಂಡು ಬರೋಣ ಬನ್ನಿ. ಟೌನ್ ಇರ್ಬೋದು, ಕಿತ್ತೂರು ತಾಲೂಕಲ್ಲಿ ಸರಿಸುಮಾರು ಪ್ರತಿ ದಿವಸ 100,000 ಜನ ಪೈಕಿ 100,000 ಜನ ಸರಿಸುಮಾರು ಬರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು, ರಸ್ತೆ ಅಗಲೀಕರಣ ಹಾಗೂ ಸ್ವಚ್ಛತೆ, ಅದೇ ರೀತಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೆಸಿಲಿಟೀಸ್ ಇವೆಲ್ಲವನ್ನು ನಾವು ಎಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ದೀವಿ. ಪ್ರತಿ ದಿವಸ ಸಾರ್ವಜನಿಕ ಊಟನೂ ನಾವು ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀವಿ. ಒಳ್ಳೆ ಕ್ವಾಲಿಟಿ ಊಟ ಕೊಡಲಿಕ್ಕೆ ಏನೇನು ನಮಗೆ ಸಾಮಗ್ರಿ ಬೇಕೋ ಅದಕ್ಕೆ ಈಗಾಗಲೇ ವರ್ಕ್ ಆರ್ಡರ್ ನೀಡಿ ನಾವು ಆ ಸಾಮಗ್ರಿಯನ್ನು ಪರ್ಚೇಸ್ ಮಾಡಿಕೊಂಡಿದ್ದೀವಿ. ಹೋಟೆಲ್ಗಳ ಬುಕ್ಕಿಂಗ್ ಈಗಾಗಲೇ ನಮ್ಮ ಎ ಸಿ ಅವರ ಉಪಸಮಿತಿ ಮುಖಾಂತರ ಹೋಟೆಲ್ಗಳು, ಲಾಡ್ಜ್ಗಳು, ಎಲ್ಲೆಲ್ಲಿ ಹಾಸ್ಟೆಲ್ಗಳು ಬೇಕಾಗಿದೆ ಆ ಹಾಸ್ಟೆಲ್ಗಳನ್ನು ನಾವು ರೆಕ್ವಿಸಿಷನ್ ಮಾಡಿಕೊಂಡಿದ್ದೀವಿ. ಹೋಟೆಲ್ ರೂಮ್ ಬುಕ್ಕಿಂಗ್ಸು ಮಾಡಿಕೊಂಡಿದ್ದೀವಿ. ವಿ ಐ ಪಿ ಮೂಮೆಂಟ್ ಇರೋ ಸಾಧ್ಯತೆ ಇರುತ್ತದೆ. ಅದರಿಂದ ವೆಹಿಕಲ್ ರೆಕ್ವಿಸಿಷನ್, ಡಿ ವಿ ವೆಹಿಕಲ್ಸ್, ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಸ್ಪೆಷಲ್ ಅಟ್ರಾಕ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ರಕ್ಷಾ ಮಂತ್ರಿಗೆ ಏರ್ ಶೋ ಮಾಡಲಿಕ್ಕೆ ನಾವೊಂದು ಪತ್ರ ಬರೆದಿದ್ದೀವಿ.